ತಾರೀಕಿಂದ ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಇದು ಕಾಂಗ್ರೆಸ್ ಪಕ್ಷದ ಮೊದಲನೇ ಗ್ಯಾರಂಟಿ ಏನು ಗ್ಯಾರಂಟಿ ಮೊದಲನೇ ಗ್ಯಾರಂಟಿ ಎರಡನೇ ಗ್ಯಾರಂಟಿ ಏನು ಎಲ್ಲ ನನ್ನ ತಾಯಿಂದಿರು ಬಂದವರೇ ಹೆಣ್ಣು ಮಕ್ಕಳು ಬಂದವರೇ ಅವರ ಅಕೌಂಟ್ಗೆ ಜೂನ್ 1ನೇ ತಾರೀಕಿಂದ ಈಗಾಗಲೇ ಗ್ಯಾರಂಟಿ ಕಾರ್ಡ್ ಹಂಚಿದಾರ ಶ್ರೀಧರ್ ಗೌಡರು ಹಂಚಿದಾರ ಬ್ಲಾಕ್ ಕಾಂಗ್ರೆಸ್ ಅವರು ಹಂಚಿದಾರ ನಾನು ಸಿದ್ದರಾಮಯ್ಯನವರು ಸೈನಾಕಿರೋದು ಹಂಚಿದಾರ ಈ ಗ್ಯಾರಂಟಿ ಕಾರ್ಡ್ನ ಹಂಚಿಲ್ಲ ಅಂದ್ರೆ ಶ್ರೀಧರ್ ಗೌಡ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಮನೆಮನೆಗೂ ತಲುಪಿಸಬೇಕು 2000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ವರ್ಷಕ್ಕೆ 24000 ರೂಪಾಯಿ ಉಚಿತ ಗಂಡಸರಿಗೆ ಎಲ್ಲ ಕಡೆಯ ಹೆಂಗಸರಿಗೆ ಹಂಗಂತ ನಿಮ್ಮ ಅಕೌಂಟ್ ನಂಬರ್ ಕೊಟ್ಬಿಟ್ಟಿರಿ ಹೆಚ್ಚು ಕಮ್ಮಿ ಆಗೋದು ಆಮೇಲೆ ಅಮ್ಮ ತಾಯಿ ನಿಮ್ಮ ಅಕೌಂಟ್ಗೆ ಗಂಡಸರ ಅಕೌಂಟ್ ಇಲ್ಲ ಗಂಡಸರ ಅಕೌಂಟ್ ಕೊಟ್ರೆ ಯಾವ್ದಾದ್ರು ವೈನ್ಶಾಪ ಬಾರ್ ಹಿಡ್ಕೊಂಡು ಹೊಂಟೋಯ್ತಾರೆ ಅವ್ರು ನೇರವಾಗಿ ತೀರ್ಮಾನ ಮಾಡಿದೀವಿ ಪ್ರಿಯಾಂಕಾ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಹೋಗುವಾಗ ಮಾವನ ಮನೆಗೆ ಹೋಗುವಾಗ ಸೊಸೆ ಮನೆಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಹಾಸ್ಪಿಟಲ್ಗೆ ಹೋಗುವಾಗ ಹಾಸನ್ಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವಾಗ ಇನ್ಯಾವುದು KSRTC ಬಸ್ ಅಲ್ಲಿ ದುಡ್ಡು ಕೊಡಂಗಿಲ್ಲ 500 ಯೂನಿಟ್ ಉಚಿತ 2000 ರೂಪಾಯಿ ಖಚಿತ 10 ಕೆಜಿ ಅಕ್ಕಿ ನಿಶ್ಚಿತ 3000 ರೂಪಾಯಿ ಖಂಡಿತ ನಿಮ್ಮ ಪ್ರಯಾಣ ಉಚಿತ ಇದು ಹೆಣ್ಣು ಮಕ್ಕಳಿಗೆ ಅಂತ ಇವರು ಹೇಳಿದ್ರು ಹೆಂಗಸ್ ಅಕೌಂಟ್ಗೆ ನೇರವಾಗಿ ಅಕೌಂಟ್ಗೆ ಹೋಗ್ಬೇಕು ಅಂತ ಇದು ಎರಡನೇದು ಮೂರನೇದು ಸಿದ್ದರಾಮಯ್ಯನವರ ಕಾಲದಲ್ಲಿ ಮನಮೋಹನ್ ಸಿಂಗ್ ರವರು ಸೋನಿಯಾ ಗಾಂಧಿ ಅವರು ಆಹಾರ ಭದ್ರತೆ ಕಾಯ್ದೆ ತಂದ್ರು ಅನ್ನ ಭಾಗ್ಯ ಯೋಜನೆ ಪ್ರಾರಂಭ ಮಾಡಿದ್ರು 5 ಕೆಜಿ ಇದ್ದಿದ್ದಕ್ಕೆ ಮುಂದಕ್ಕೆ 10 ಕೆಜಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ 10 ಕೆಜಿ ಇದು ಮೂರನೇದು ನಾಲ್ಕನೇದು ಏನು ಗ್ರಾಜುಯೇಟ್ಗಳಿಗೆ ಡಿಗ್ರಿ ಮಾಡಿದವ್ರಿಗೆ ಕೆಲಸ ಇಲ್ಲದೆ ಹೋದವ್ರಿಗೆ ಮೋದಿಯವರು ಹೇಳಿದ್ರು 2 ಕೋಟಿ ಉದ್ಯೋಗ ಸಿಕ್ತಾ ಉದ್ಯೋಗ ಯಾರಿಗಾರು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆಲ್ಲ ಲಂಚ ಇಂಜಿನಿಯರ್ ಹುದ್ದೆಗೆ ಲಂಚ ಅಸಿಸ್ಟೆಂಟ್ ಹುದ್ದೆಗೆ ಲಂಚ ಎಲ್ಲರಿಗೂ ಲಂಚ ನಿಜ ತಾನೆ ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ್ರೆ ಖರ್ಗೆ ಅವರಿಗೆ ನೀನು ಉತ್ತರ ಕೊಡು ಗ್ಯಾರಂಟಿ ಕೊಡು ಎವಿಡೆನ್ಸ್ ಕೊಡು ಅಂತ ನೋಟಿಸ್ ಕೊಟ್ರು ಯಾಕೊಬ್ಬ APS ಆಫೀಸರ್ ಜೈಲಲ್ಲವನೇ ಯಾಕೆ 100 ಜನ ಜೈಲಲ್ಲವ್ರೆ ಭ್ರಷ್ಟಾಚಾರ ಬರೀ ಪ್ರತಿಯೊಂದು ಗೋಡೆಗೂ ಕೂಡ ಮುಟ್ಟಿದ್ರೆ ಭ್ರಷ್ಟಾಚಾರ ಇದು 4ನೇ ಗ್ಯಾರಂಟಿ